ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಮರ್ಥ್, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಅಮ್ಮ ಹೇಳಿದ್ ಕೇಳಿಸ್ಲಿಲ್ವಾ? ಇವಾಗ ನಿಮ್ಮನ್ನ ನನ್ ಜೊತೆ ನೋಡಿದ್ರೆ ಅವ್ರು ತಪ್ಪು ತಿಳ್ಕೊತಾರೆ. ಪ್ಲೀಸ್ ಆಚೆ ಹೋಗಿ. ವಾಕ್ಲಿ ತೆಗಿಬಿಡಿ ಪ್ಲೀಸ್. ಈಗ ನನ್ ರೂಮಿಂದ ಆಚೆ ಹೋದ್ರೆ ಅವ್ರು ತಪ್ಪು ತಿಳ್ಕೊತಾರೆ. ಯಾರು? ಗೌಡ್ರು. ಗುಲಾಬಿ, ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಂತ ಮನೆಯವರೆಲ್ಲ ಅನ್ಕೊಂಡಿದ್ದಾರೆ. ನಾವಿಬ್ರು ದೂರ ಇರೋದನ್ನ ನೋಡಿ ನಾವಿಬ್ರು ಒಂದಾಗಬೇಕು ಅಂತ ಮನೆಯವರೆಲ್ಲ ಪಣ ತೊಟ್ಟಿದ್ದಾರೆ. ಗೌಡ್ರು ಈಗ ತಾನೆ ನನ್ನ ರೂಮಿಗೆ ಬಂದು ನೀವಿಬ್ರು ಹೊಸದಾಗಿ ಮದುವೆ ಆಗಿರೋ ಜೋಡಿ ಒಂದೇ ಕಡೆ ಇರಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಈಗ ನಾನು ಮತ್ತೆ ವಾಪಸ್ ಹೋದ್ರೆ ಅವ್ರಿಗೆ ದೌಡ್ ಬಂದ್ಬಿಡಲ್ವಾ? ನನಗೂ ಅನ್ನುವಕ್ಕ ರೇಖಕ್ಕ ಮಾಲಿನಿಯವರೆಲ್ಲ ಹೇಳಿದ್ರು. ಯಾಕೆ ಈ ತರ ಒಬ್ಳೆ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ನಿನ್ ಸಮರ್ಥ್ ರೂಮ್ಗೆ ಹೋಗು, ನಿಮ್ ಮತ್ತೆ ಅಲ್ಲಿಗೆ ಬರ್ದಿರೋ ತರ ನಾವು ನೋಡ್ಕೋತೀವಿ ಅಂತ. ಅದಕ್ಕೆ ನಾನು ಒಪ್ಕೊಳ್ಲಿಲ್ಲ. ಅದಕ್ಕೆ ನಿಮ್ಮನ್ನ ಒಪ್ಸಿ ಕಳಿಸಿದ್ದಾರೆ ಅಂತ ಅನ್ಸುತ್ತೆ. ಇವಾಗ ಅಮ್ಮ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ? ಮನೆಯವ್ರು ನೋಡ್ಕೊಂತಾರ ಬಿಡು. ಗುಲಾಬಿ, ನಾನು ನೀನು ಮದ್ವೆ ಆಗಿರೋದು ಈ ತರ ದೂರ ಇರೋದಕ್ಕಲ್ಲ, ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ಬೇಕು. ಹಲೋ, ಎಕ್ಸ್ಕ್ಯೂಸ್ ಮಿ, ನಾವಿನ್ನೂ ಮದ್ವೆ ಆಗಿಲ್ಲ, ನೆನ್ಪಿದೆ ತಾನೆ? ಮದ್ವೆ ಆಗದಿದ್ರೆ ಏನಂತೆ? ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇದೀವಿ ತಾನೆ, ಆ ಪ್ರೀತಿಗೋಸ್ಕರ ಆದ್ರೂ ಒಟ್ಟಿಗೆ ಇರ್ಬೋದಲ್ವಾ? ಸಮರ್ಥ್, ಯಾಕೋ ಮಾತು ಎಲ್ಲೆಲ್ಲೋ ಹೋಗ್ತಾ ಇದೆ. ಸುಮ್ನೆ ತಮಾಷೆ ಮಾಡಿದೆ ಗುಲಾಬಿ, ನಿನ್ಗಿಷ್ಟ ಇಲ್ದಿರೋದನ್ನ ನಾನೇನು ಮಾಡಕ್ ಹೋಗೋದಿಲ್ಲ. ಈಗ ಒಂದ್ 5 ನಿಮಿಷ ಇದ್ದು ಹೋಗ್ತೀನಿ. ಛೇ, ಸಾರಿ ಸಮರ್ಥ್, ನನ್ನಿಂದ ನಿಮಗೆ ಎಷ್ಟು ತೊಂದ್ರೆ. ನೀವ್ ಸರಿಯಾಗಿ ನಿದ್ದೆ ಮಾಡೋದಕ್ಕೂ ಆಗ್ತಿಲ್ಲ. ಅದನ್ನ ನೀನ್ ಹೇಳ್ತಿದ್ಯಾ ಗುಲಾಬಿ? ನೀನ್ ಕರೆಕ್ಟ್ ಆಗಿ ನಿದ್ದೆ ಮಾಡ್ತಿದ್ಯಾ? ನಾನ್ ಬಂದಾಗ್ಲೂ ಏನೋ ಯೋಚನೆ ಮಾಡ್ತಿದ್ದೆ. ಏನ್ ಯೋಚನೆ ಮಾಡ್ತಿದ್ದೆ? ಅದೇ, ಆ ಅಕ್ಕಿಲ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇವಾಗೇನೋ ನಾವಿಬ್ರು ಅವನಿಂದ ಬಚಾವಾಗ್ ಬಂದ್ಬಿಟ್ವಿ. ಮನೆಯವ್ರ ಹತ್ರ ನಮ್ಮಿಬ್ರಿಗೂ ಮದ್ವೆ ಆಗಿದೆ ಅಂತ ಸುಳ್ಳು ಹೇಳಿದೀವಿ. ನಾವು ಸುಳ್ಳು ಹೇಳಿದೀವಿ ಅಂತ ಅವನಿಗೆ ಗೊತ್ತಾಗಿ ಮತ್ತೆ ಅವನೇನಾದ್ರೂ ತೊಂದರೆ ಕೊಟ್ರೆ? ಗುಲಾಬಿ, ಆ ಪುಕ್ಕು ನನ್ನ ಮಗನಿಂದ ಏನು ಮಾಡೋಕ್ಕಾಗೋದಿಲ್ಲ. ಆ ನನ್ನ ಮಗನಿಗೆ ಎಲ್ಲಿ ಪಾಠ ಕಲಿಸ್ಬೇಕೋ ಅಲ್ಲಿ ಕಲಿಸ್ತೀನಿ. ನೋಡು, ನೀನೀಗ ನೆಮ್ಮದಿಯಾಗಿ ನಿದ್ದೆ ಮಾಡು. ಯೋಚನೆ ಮಾಡಿಕೊಂಡು ನಿದ್ದೆನ ಹಾಳು ಮಾಡ್ಕೋಬೇಡ. ನನ್ನ ಗುಲಾಬಿ, ನೀನು ಯಾವಾಗ್ಲೂ ನಗ್ತಾ ಇರಬೇಕು, ಬಾಡೋಗ್ಬಾರ್ದು. ನನ್ ಮಗ ಇಲ್ಲೇ ಮಲ್ಕೊಂಡಿದ್ದಾನೆ. ಅವ್ರೆಲ್ಲರ ಮಾತು ಕೇಳಿ ಆ ಗುಲಾಬಿ ರೂಮ್ ಹೋಗಿ ಎಲ್ಲಿ ಮಲ್ಗ್ ಬಿಟ್ಟಿರ್ತಾನೋ ಅನ್ನೋ ಭಯ ಆಗಿತ್ತು ನನಗೆ. ಎದ್ದೇಳಿಸಿ ಮಾತಾಡ್ಸ್ಲಾ? ಬೇಡ ಬೇಡ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾನೆ, ಮಾಡ್ಲಿ. ಅಯ್ಯೋ ದೇವ್ರಿ, ನನ್ ಮಗನಿಗೆ ಗೊರಕೆ ಹೊಡೆಯೋ ಅಭ್ಯಾಸ ಇಲ್ವಲ್ಲ? ಸುಸ್ತಾದಾಗ ಸಣ್ಣದಾಗಿ ಸೌಂಡ್ ಕೇಳಿಸ್ತಿತ್ತು, ಇಲ್ಲಿ ನೋಡಿದ್ರೆ ಎಮ್ಮೆ ಕಿರ್ಚ್ಕೊಳ್ಳೋ ಸೌಂಡ್ ಬರ್ತಾ ಇದೆ. ಯಾರಿರ್ಬೋದು, ಯಾರು ಅಂತ ನೋಡೇ ಬಿಡ್ತೀನಿ. ಸಮರ್ಥ, ಸಮರ್ಥ, ಏ ಸಮರ್ಥ, ಸಮರ್ಥ ಎದ್ದೇಳು ಸಮರ್ಥ. ಇಲ್ಲ, ಇಲ್ಲಿ ಮಲಗಿರೋದು ನನ್ನ ಮಗ ಅಲ್ಲ, ಬೇರೆ ಯಾರೋ ಮಲಗಿದ್ದಾರೆ. ಯಾರು ಅಂತ ನೋಡ್ಲೇಬೇಕು. ಸಮರ್ಥ, ಸಮರ್ಥ, ಏ ಎದ್ದೇಳು, ಏಯ್ ಎದ್ದೇಳು, ಏಯ್ ಎದ್ದೇಳು, ಎದ್ದೇಳು, ಎದ್ದೇಳು. ಎಷ್ಟು ಹೊಡೆದ್ರು ಎದ್ದೇಳ್ತಿಲ್ಲಲ್ಲ ಇವನು. ಮಾಡ್ತೀರಿ ಅಮ್ಮಿ ಫುಲ್ ರೈಸು. ಎಚ್ಚರ ಇದ್ದಾಗ್ಲೂ ನನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ, ಮಲಗದಾಗ್ಲೂ ನೆಮ್ಮದಿಯಾಗಿರಕ್ ಬಿಡಲ್ವ. ಅಲ್ಲೇ ಆಯಾನೇನ ಸೀತಮ್ಮ, ನೀವ್ ಯಾವಾಗ ಬಂದ್ರಿ? ನೀವು ಗೊರ 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 ಅಂತ ಗೊರಕೆ ಹೊಡಿತಾ ಇದ್ರಲ್ಲ, ಆಗ್ಲೇ ಬಂದೆ. ನಾನು ಗೊರ ಗೊರ ಅಂತ ಗೊರಕೆ ಹೊಡಿತಿರ್ಲಿಲ್ಲ, ಗುರ ಗುರ ಅಂತ ಹೊಡಿತಾ ಇದ್ದೆ. ಅದು ಇರ್ಲಿ, ನನ್ ಮಗ ಎಲ್ಲಿ? ನಿಮ್ ಮಗ ಸಮರ್ಥನ ಇಲ್ಲೇ ಇದ್ನಲ್ಲ. ಎಲ್ಲು ಹೋದ? ಓ, ಹೊರಗಡೆ ಆಟ ಆಡ್ಕೊಂಬರಕ್ ಹೋಗಿರ್ಬೇಕು. ಏನ್ರಿ ಗೌಡ್ರೆ, ನನ್ನ ಹತ್ರ ನೀವು ಆಟ ಆಡ್ತಿದ್ದೀರಾ? ಆಟ ಆಡೋದಕ್ಕೆ ನನ್ ಮಗ ಸಣ್ಣ ಹುಡುಗ ಏನ್ರಿ?
ನಿಜ ಹೇಳಿ, ಇಲ್ಲ ಅಂದ್ರೆ ನೀವು ಗೊರ್ಕೆ ಹೊಡೆಯೋದನ್ನ ಶಾಶ್ವತವಾಗಿ ನಿಲ್ಲಿಸ್ಬಿಡ್ತೀನಿ ಅಷ್ಟೇ. ಅದು ಅವನು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ಬೇಕಿತ್ತಂತೆ. ಈ ರೂಮ್ ಅಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗಲ್ವಲ್ಲ, ಅದಕ್ಕೆ ಟೆರಸ್ ಮೇಲೆ ಹೋಗಿದ್ದಾನೆ. ನನ್ನ ಹತ್ರ ಸುಳ್ಳು ಹೇಳ್ತಿದ್ರಾ? ನನ್ ಮಗನ ಗುಲಾಬಿ ರೂಮ್ ಕಳಿಸಿ ನೀವ್ ಇಲ್ಲಿ ಮಲ್ಕೊಂಡಿದ್ರಾ? ಇಲ್ಲ ಸೀತಮ್ಮ, ನಾನು ಸುಳ್ಳು ಹೇಳ್ತಿಲ್ಲ. ನಾನು ಹೇಳ್ತಿರೋದು ಸತ್ಯ ಸತ್ಯ ಸತ್ಯ. ನಿಮ್ ಸತ್ಯಕ್ಕೆ ಎಷ್ಟು ಬೆಂಕಿ ಹಾಕಿ, ನನ್ ಮಗ ಎಲ್ಲಿದ್ದಾನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲೇ ಹೋಗಿ ಅವಂಗಲ್ಲ ಅವಳು ಸರಿಯಾಗಿ ಮಾಡ್ತೀನಿ.